ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಒಂದು ಕನ್ನಡ ಪ್ರಸಂಗ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಷ್ಟನ್ನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ ಎಷ್ಟು ಒಳ್ಳೆ ಜೋಶ್ ಇವತ್ತಿನ ಒಂದು ಕನ್ನಡ ಪ್ರಸರಣ ಸ್ಟಾರ್ಟ್ ಮಾಡೋ ನೋಡಿ ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರಂದರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಲಾರದ ಆರ್ಡರ್ ಆಫ್ ದಿ ನೈನ್ ಪ್ರಶಸ್ತಿ ಯಾವ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಆಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ ಎರಡನೇ ಆಪ್ಷನ್ ಈಜಿಪ್ಟ್ ಈಸ್ ದ ರೈಟ್ ಆನ್ಸರ್ ನೋಡಿದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೆ ಬರತಕ್ಕಂಥ ಯಾವುದೇ ಎಕ್ಸಾಮಿನೇಷನ್ ಆಗಿರಲಿ ಆ ಎಕ್ಸಾಮಿನೇಷನ್ಗೆ ಇದು ಇಂಪಾರ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ ಕೆ ಇಂದ ನಡೆಸ್ತಕ್ಕಂಥ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಕೆ ಪಿ ಎಸ್ ಸಿ ನಡೆಸ್ತಕ್ಕಂಥ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಕೆ ಎಸ್ ಪಿ ನಡೆಸ್ತಕ್ಕಂಥ ಎಕ್ಸಾಮಿನೇಷನ್ ಆಗಿರ್ಬೋದು ಸೊ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಡೈರೆಕ್ಟ್ ಆಗಿ ನಿಮಗೆ ಇದೇ ತರ ಪ್ರಶ್ನೆಯನ್ನ ಕೇಳಬಹುದು ನೋಡಿ ಇದರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ ನೋಡಿ ನ್ಯೂಸ್ ಪೇಪರ್ ಆರ್ಟಿಕಲ್ ಅಂತ ಮೋದಿಗೆ ಈಜಿಪ್ಟ್ ಅತ್ಯುನ್ನತ ಗೌರವ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ ಇದ್ರ ಕುರಿತು ನಾವು ಏನ್ ಮಾಡೋಣ ಅಂದ್ರೆ ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಜಿಪ್ಟ್ ಅತ್ಯುತ್ತಮ ನಾಗರಿಕ ಗೌರವ ಆಗಿರ್ತಕ್ಕಂಥ ಆರ್ಡರ್ ಆಫ್ ದಿ ನೈಲ್ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಅರ್ಥಾಯ್ತ ಭಾರತದಲ್ಲಿ ಯಾವ ಥರ ಒಂದು ಭಾರತ ರತ್ನ ಅಂತಕ್ಕಂಥ ಒಂದು ಅತ್ಯುನ್ನತ ಒಂದು ಗೆ ಕೊಡ್ತಕ್ಕಂಥ ಒಂದು ಗೌರವ ಆಗಿದೆ ಅದೇ ತರನಾಗಿ ಈಜಿಪ್ಟ್ ದೇಶದೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಅತ್ಯುನ್ನತ ಗೌರವ ಪ್ರಶಸ್ತಿಯಾಗಿದೆ ಅದರ ಹೆಸರು ಆರ್ಡರ್ ಆಫ್ ದಿ ನೈಲ್ ಅಂತಕ್ಕಂಥದ್ದ ಹೆಸರಿದೆ ಅದಕ್ಕೆ ಆ ಪ್ರಶಸ್ತಿಯನ್ನು ಇತ್ತೀಚೆಗೆ ಭಾರತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಅವರಿಗೆ ನೀಡಲಾಗಿದೆ ಅಧ್ಯಕ್ಷ ಅಬ್ದಲ್ ಫತೇಹ್ ಅಲ್ ಅವರ ಮಾನವೀಯ ಮೌಲ್ಯ ಎತ್ತಿ ಹಿಡಿದ ಹಾಗೂ ಅತ್ಯುನ್ನತ ನಾಗರಿಕ ಸೇವೆಗಾಗಿ ಪ್ರಧಾನಿ ಮೋದಿಗೆ ಆರ್ಡರ್ ಆಫ್ ದಿ ನೈಲ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಥ್ತ ಮೋದಿಯವರು ಮಾಡಿರ್ತಕ್ಕಂಥ ಸೇವೆಯನ್ನ ಪರಿಗಣಿಸಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿದೆ ಈಜಿಪ್ಟ್ನ ಅಧ್ಯಕ್ಷ ಅಬ್ದೆಲ್ ಅಲ್ ಸಿಸಿ ಅರ್ಥೈತ ಇತ್ತೀಚೆಗೆ ಬಹಳ ನ್ಯೂಸ್ ಇದ್ದರು ಇದನ್ನು ಕೂಡ ಫ್ಯಾಕ್ಟು ತಮ್ಮ ತಲೆಯಲ್ಲಿ ಇರಬೇಕು ಈಜಿಪ್ಟ್ನ ಗೌರವ ಸೇರಿ ಪ್ರಧಾನಿ ಮೋದಿ ಅವರಿಗೆ ಇದುವರೆಗೆ ಹದಿಮೂರು ರಾಷ್ಟ್ರಗಳ ಅತ್ಯುನ್ನತ ನಾಗರಿಕ ಗೌರವಗಳು ಸಂದಿವೆ ಅರ್ಥ ಆಯ್ತಾ ನಾಟ್ ಓನ್ಲಿ ಈಜಿಪ್ಟ್ ಈಜಿಪ್ಟನ್ನ ಸೇರಿಸಿ ಇಲ್ಲಿವರೆಗೆ ಹದಿಮೂರು ದೇಶಗಳ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದಾರೆ ಸೊ ದಟ್ ಅದರಲ್ಲಿ ಕೆಲವೊಂದು ಇಂಪೋರ್ಟ್ ಆಗಿರ್ತಕ್ಕಂಥದನ್ನ ನಾವೇನ್ ಮಾಡೋಣ ಡಿಸ್ಕಶನ್ ಮಾಡೋಣ ಬಿಕಾಸ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಬಹುದು ನೋಡಿ ಪ್ರಧಾನಿಗೆ ಸಂದಿರುವ ವಿವಿಧ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಬಗ್ಗೆ ನಾವೇನ್ ಮಾಡೋಣ ಡಿಸ್ಕಶನ್ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿಂದ ಅದತ್ತ ನಾವು ಅತ್ಯುನ್ನತ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಇದೀವಿ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಕೆಂಬ್ರಿಡ್ಜ್ ಎನರ್ಜಿ ರಿಸರ್ಚ್ ಅಸೋಸಿಯೇಟ್ನಿಂದ ಜಾಗತಿಕ ಶಕ್ತಿ ಮತ್ತು ಪರಿಸರ ನಾಯಕತ್ವ ಪ್ರಶ ಪ್ರಶಸ್ತಿಯನ್ನು ನೀಡಲಾಯಿತು ಇದನ್ನು ಕೂಡ ಇಂಪೋರ್ಟ್ ಆಗಿರ್ತಕ್ಕಂಥದ್ದು ಅರ್ಥ ಆಯ್ತಾ ಯಾವುದು ಕೆಂಬ್ರಿಡ್ಜ್ ಎನರ್ಜಿ ರಿಸರ್ಚ್ ಅಸೋಸಿಯೇಟ್ನಿಂದ ಜಾಗತಿಕ ಶಕ್ತಿ ಮತ್ತು ಪರಿಸರ ನಾಯಕತ್ವದಲ್ಲಿ ಈ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ನೀಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಿಲ್ಗೇಟ್ ಪ್ರತಿಷ್ಠಾನದಿಂದ ಗ್ಲೋಬಲ್ ಗೋಲ್ ಕೀಪರ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ದಿಸ್ ಇಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಇಂಪೋರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಅರ್ಥಾ ಇರ್ತಾರೆ ನಿಮ್ಮ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ಗೆ ಈ ಥರ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಗೊತ್ತಿರಬೇಕು ಇನ್ನು ಇನ್ನೊಂದು ಸುಮಾರು ಜನ ಕೇಳ್ತಾ ಇದ್ರಂದ್ರೆ ಸರ್ ವಾಟ್ ಆ್ಯಕ್ಚುಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಕೆ ಪಿ ಎಸ್ ಸಿ ಮತ್ತು ಕೆ ಎ ಎಕ್ಸಾಮಿನೇಷನ್ಸ್ಗಳಿಗೆ ನೋಡಿರಿ ನಾವು ಒಂದು ಸ್ವಲ್ಪ ಕಂಪೇರ್ ಮಾಡಿದಾಗ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ ಆಲ್ಮೋಸ್ಟ್ ಏನಂದ್ರೆ ಈ ಒಂದು ಕಾನ್ಸೆಪ್ಚುವಲ್ ಜಾಸ್ತಿ ಇರುತ್ತೆ ಅದರಲ್ಲಿ ಕಾನ್ಸೆಪ್ಚುವಲ್ ಕಾನ್ಸೆಪ್ಟ್ಸ್ ಅಂದರೆ ಅಲ್ಲಿ ಕ್ಲಿಯಾರಿಟಿ ಇರಬೇಕು ಕಾನ್ಸೆಪ್ಚುವಲಿ ಕ್ಲಿಯಾರಿಟಿ ಇರಬೇಕು ಬಟ್ ಕೆ ಇ ಎಕ್ಸಾಮಿನೇಷನ್ಗಳಲ್ಲಿ ನಾವು ಮೋಸ್ಟ್ ಪ್ರಬಾವಲಿ ನೋಡಿದಾಗ ಕ್ವಶನ್ ಪೇಪರ್ ಏನಂದ್ರೆ ಇಲ್ಲಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಜಾಸ್ತಿ ಇರುತ್ತೆ ಯಾವ ಥರ ನಾವು ಕ್ಲಾಸಲ್ಲಿ ನಿಮಗೆ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಗಳೆಲ್ಲ ಕೊಡ್ತಿರ್ತೀವಲ್ಲ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗ್ಲೋಬಲ್ ಗೋಬೋ ಗ್ಲೋಬಲ್ ಗೋಲ್ ಕೀಪರ್ ಪ್ರಶಸ್ತಿ ಇದರಲ್ಲಿ ಯಾವುದೇ ಒಂದು ಕಾನ್ಸೆಪ್ಟ್ ಇಲ್ಲ ಇಟ್ ಇಸ್ ಅ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಇಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಕೆ ಎ ಎಕ್ಸಾಮಿನೇಷನ್ಗಳಲ್ಲಿ ಜಾಸ್ತಿ ಕೇಳ್ತಿರ್ತಾರೆ ಅರ್ಥ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ನಿಮ್ಮ ಒಂದು ಎಕ್ಸಾಮಿನೇಷನ್ಗಳಲ್ಲಿ ನಾವು ಮಾಡಿರ್ತಕ್ಕಂಥ ಕ್ಲಾಸಿಂದ ಸುಮಾರು ಪ್ರಶ್ನೆಗಳು ಬಂದಿದ್ದಾವೆ ಅರ್ಥ ಅದನ್ನು ಪ್ರೂಫ್ ಮಾಡಿ ಕೂಡ ತಮಗೆ ತೋರಿಸಿದೀವಿ ಅರ್ಥ ಆಯ್ತಾ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಕಡೆ ಸ್ವಲ್ಪ ಜಾಸ್ತಿ ನೀವು ಒತ್ತು ಕೊಡಬೇಕು ಕೆಇ ಎಕ್ಸಾಮಿನೇಷನ್ ಬಟ್ ಕೆ ಪಿ ಎಸ್ ಸಿ ಬಂದಾಗ ಫ್ಯಾಕ್ಚುಯಲ್ ಇರಬೇಕು ಕಾನ್ಸೆಪ್ಟಿ ಕ್ಲಿಯರ್ ಆಗಿರಬೇಕು ಅರ್ಥ ಆಯ್ತಾ ನೋಡಿ ಎರಡ್ ಸಾವಿರದ ಹದಿನೆಂಟು ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಗೌರವ ಆಗಿರ್ತಕ್ಕಂಥ ಚಾಂಪಿಯನ್ ಆಫ್ ದಿ ಆರ್ತ್ ಅಂತಕ್ಕಂಥ ಪ್ರಶಸ್ತಿಯನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರಿಗೆ ನೀಡಲಾಗಿದೆ ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಗೌರವಕ್ಕೆ ಭಾಜನರಾಗಿದ್ದವರು ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಯಾವ ಒಂದು ಪ್ರಶಸ್ತಿ ಅಂದ್ರೆ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಅಂತಕ್ಕಂಥ ಪ್ರಶಸ್ತಿ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಮನುಕುಲದ ಒಂದು ಸಾಮರಸ್ಯ ವಿಶ್ವ ಒಂದು ಶಾಂತಿ ಅರ್ಥ ವಿಶ್ವ ಶಾಂತಿ ಸ್ಥಾಪನೆಗೆ ಕೈಗೊಂಡ ಕ್ರಮಗಳಿಗೆ ಶಿಯೋಲ್ ಪ್ರಶಸ್ತಿ ಕೂಡ ಇವರಿಗೆ ನೀಡಲಾಗಿದೆ ಅರ್ಥ ಆಯ್ತಾ ಶಿಯೋಲ್ ಶಾಂತಿ ಪ್ರಶಸ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರಿಗೆ ನೀಡಲಾಗಿರ್ತಕ್ಕಂಥದ್ದು ಹಾಗಾದರೆ ಎಲ್ಲರೂ ಕಮೆಂಟ್ ಸೆಕ್ಷನ್ ನಲ್ಲಿ ಉತ್ತರವನ್ನು ತಿಳಿಸ್ಬೇಕು ಈ ಸಿಯೋಲ್ ಅಂತಕ್ಕಂಥ ಪ್ರಶಸ್ತಿಯನ್ನ ಯಾವ ದೇಶ ಅಥವಾ ಯಾವ ಸಂಸ್ಥೆ ನೀಡಿದೆ ಅಂತಕ್ಕಂಥದ್ದು ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಉತ್ತರವನ್ನು ನೀಡಬೇಕು ಆಯ್ತಾ ಎಸ್ ನೋಡಿ ಇದೇ ಥರನಾಗಿ ನಿಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರತಕ್ಕಂಥದ್ದು ಇದಕ್ಕಿಂತಲೂ ಚೆನ್ನಾಗಿ ಇದಕ್ಕಿಂತಲೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರ್ತಕ್ಕಂಥ ಮತ್ತು ಇದಕ್ಕಿಂತಲೂ ಹೆಚ್ಚಿಗೆ ನಿಮಗೆ ಪ್ರಾಕ್ಟೀಸ್ ಎನ್ಸಿರ್ತಕ್ಕಂಥ ನೋಟ್ಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ನಿಮಗೆ ಫರ್ ಆ ಫಿಫ್ಟೀನ್ ಡೇಸ್ಗೆ ಟ್ವೆಂಟಿ ಆಗುತ್ತೆ ಒನ್ ಮಂತ್ಗೆ ಫಾರ್ಟಿ ಆಗುತ್ತೆ ಎರಡು ಸಾವಿರದ ಜಾನ್ ಟು ಜೂನ್ ಫಿಫ್ಟೀನ್ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ನಿಮಗೆ ಟು ಟ್ವೆಂಟಿ ಆಗುತ್ತೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರದು ಇಲ್ಲಿವರೆಗೆ ಸಿಗುತ್ತೆ ಅಂದರೆ ಜೂನ್ ಫಿಫ್ಟೀನ್ವರೆಗೆ ನೀವು ಒನ್ ಎವರ್ ತೊಗೊಂಡ್ರೆ ನಿಮಗೆ ಫೋರ್ ಏಯ್ಟಿ ಆಗುತ್ತೆ ಆ್ಯಕ್ಚುಲಿ ಅದು ಡಿಸ್ಕೌಂಟಾಗಿ ಫೋರ್ ಹಂಡ್ರೆಡಲ್ಲಿ ಸಿಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಜಾನ್ ಟು ಜೂನ್ ಫಿಫ್ಟೀನ್ ಎರಡು ಸಾವಿರದ ಇಪ್ಪತ್ತ್ ಮೂರು ಬೇಕಂದರೆ ಅದು ಸೆವೆನ್ ಹಂಡ್ರೆಡ್ ಆಗುತ್ತೆ ನಿಮಗೆ ಡಿಸ್ಕೌಂಟ್ ಆಗಿ ಸಿಕ್ಸ್ ಹಂಡ್ರೆಡಲ್ಲಿ ಸಿಗುತ್ತೆ ಈ ಇದರಲ್ಲಿ ಎಮ್ ಸಿ ಕ್ಯೂ ಜೆ ಇರುತ್ತೆ ಅಂತ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ನೋಡಿರಲ್ಲಿ ನಿಮಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಟು ಜೂನ್ ಫಿಫ್ಟೀನ್ ಎರಡು ಸಾವಿರದ ಇಪ್ಪತ್ತ್ ತೊಗೊಂಡ್ರೆ ನಿಮಗೆ ಒಂದು ಸಾವಿರದಿಂದ ಒಂದು ಸಾವಿರದ ಎರಡು ನೂರವರೆಗೆ ಎಮ್ ಸಿ ಕ್ಯೂ ಸಿಗುತ್ತೆ ಅದರಲ್ಲಿ ಇನ್ನು ಇದರಲ್ಲಿ ನಿಮಗೆ ಸಾವಿರದ ಐದ್ನೂರಿಂದ ಎರಡು ಸಾವಿರವರೆಗೆ ನಿಮಗೆ ಎಮ್ ಸಿ ಕ್ಯೂ ಜಿ ಸಿಗುತ್ತೆ ಇದು ತೊಗೊಂಡ್ರೆ ನಿಮಗೆ ಇದರಲ್ಲಿ ಎಮ್ ಸಿ ಕ್ಯೂಸ್ ಅಂದರೆ ಎರಡು ಸಾವಿರದಿಂದ ನಿಮಗೆ ರೇಂಜ್ ಇದ್ದೀನಿ ಮೂರು ಸಾವಿರವರೆಗೆ ನಿಮಗೇನು ಸಿಗುತ್ತೆ ಎಮ್ ಸಿ ಕ್ಯೂಸು ಸಿಗುತ್ತೆ ಯಾವ ಥರ ಪಡೆದುಕೊಳ್ಳೋದ್ರೆ ಫೋನ್ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಪೇ ಟಿ ಎಮ್ ಆಗಿರ್ಬೋದು ಬಿ ಬಿ ಪೇ ಆಗಿರ್ಬೋದು ಈ ನಂಬರಿಗೆ ಪೇ ಮಾಡಿ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡಿರ್ತಕ್ಕಂಥದ್ದು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಅಥವಾ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ಕೇಳಿದ್ರೆ ನೀವು ನಮ್ಮ ನೋಟ್ಸ್ಗಳನ್ನು ತಮಗೆ ಪ್ರೊವೈಡ್ ಮಾಡ್ತೀವಿ ಯಾವ ಯಾವ ಥರ ಕೊಡ್ತೀವಿ ಅಂದರೆ ನಿಮಗೆ ಸಾಫ್ಟ್ ಫಾರ್ಮೆಟಲ್ಲಿ ಅಥವಾ ಪಿ ಡಿ ಎಫ್ ಫಾರ್ಮೆಟಲ್ಲಿ ತಮಗೆ ಇನ್ಸ್ಟಂಟ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಎಸ್ ನೆಕ್ಸ್ಟ್ ನಾವು ನೋಡಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ವ್ಯಾಗ್ನರ್ ಖಾಸಗಿ ಸೇನೆಯು ಯಾವ ದೇಶದ ವಿರುದ್ಧ ಬಂಡಾಯ ಪ್ರಾರಂಭಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇದು ಏನಂದ್ರೆ ಆಲ್ಮೋಸ್ಟ್ ಆಲ್ ವರ್ಲ್ಡ್ ಇರ್ತಕ್ಕಂಥ ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಇದು ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ಅರ್ಥ ಆಯ್ತಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ದ್ಯಾಟ್ ಇಸ್ ಎರಡನೇ ಆಪ್ಷನ್ ರಷ್ಯಾ ಇಸ್ ದ ರೈಟ್ ಆನ್ಸರ್ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಏನಾಗ್ತಿದೆ ಅಂದ್ರೆ ಯುಕ್ರೇನ್ ಮತ್ತು ರಷ್ಯಾದ ಮಧ್ಯದಲ್ಲಿ ಯುದ್ಧವನ್ನ ಇತ್ತೀಚೆಗೆ ಏನಾಗಿತ್ತು ಪ್ರಾರಂಭವಾಗ್ತಾ ಇತ್ತು ಅದು ಇನ್ನೂ ಸಣ್ಣ ಅಂಗೀಕ ಕೂಡ ನಡೆದಿದೆ ಆ ಯುದ್ಧ ಈ ಒಂದು ಯುಕ್ರೇನನ್ನ ಸೋಲಿಸುವಲ್ಲಿ ಯುಕ್ರೇನ ಹತ್ತಿಕ್ಕುವಲ್ಲಿ ಯುಕ್ವೇನ ಉಕ್ ಯುಕ್ರೇನ ಸಾರಿ ವೀಕನ್ ಮಾಡುವಲ್ಲಿ ರಷ್ಯಾ ಏನು ಮಾಡಿದೆ ಅಂದರೆ ಮಹತ್ವದ ಪಾತ್ರವನ್ನು ವಹಿಸಿದೆ ಈ ರಷ್ಯಾದ ಸೇನೆಯಲ್ಲಿ ಇನ್ನೊಂದು ಖಾಸಗಿ ಸೇನೆ ಎತ್ತು ಯಾವುದಂದ್ರೆ ವ್ಯಾಗ್ನರ್ ಸೇನೆ ಅಂತಕ್ಕಂಥದ್ದು ಈ ವ್ಯಾಗ್ನರ್ ಸೇನೆ ಈ ಒಂದು ರಷ್ಯಾ ಬಲಿಷ್ಠವಾಗಿ ಯುಕ್ರೇನ್ ವಿರುದ್ಧವಾಗಿ ಬಲಾಢ್ಯವಾಗಲು ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಈಗ ಏನಾಗಿದೆ ಅಂದರೆ ಈ ಖಾಸಗಿ ಸೇನೆ ರಷ್ಯಾದ ವಿರುದ್ಧವಾಗಿಯೇ ಬಂಡೆದ್ದಿದೆ ಅರ್ಥೈತ ನಮ್ಗೆ ನ್ಯೂಸ್ ಅಲ್ಲಿರ್ತಕ್ಕಂಥ ಕಾಂಟೆಕ್ಸ್ ಗೊತ್ತಿರಬೇಕು ಯಾಕಂದ್ರೆ ಡೈರೆಕ್ಟ್ ಆಗಿ ನಿಮ್ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಅರ್ಥೈತ ವ್ಯಾಗ್ನರ್ ಅನ್ನೋದೇನು ವ್ಯಾಗ್ನರ್ ಯಾವ ದೇಶ ವಿರುದ್ಧವಾಗಿ ಎದ್ದಿತ್ತು ಯಾವ ವಿರುದ್ಧ ಬಂಡ ಎದ್ದಿತ್ತು ಹಾಗಾದ್ರೆ ಈ ಒಂದು ಸೇನೆ ಯಾಕೆ ಬಂಡ ಎದ್ದಿತ್ತು ಅಂತಕ್ಕಂಥದ ಬಗ್ಗೆ ಕೂಡ ನಾವು ಏನ್ ಮಾಡೋಣ ಡಿಸ್ಕಶನ್ ಮಾಡೋಣ ಇದರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗ ನೋಡಿ ರಷ್ಯಾದಲ್ಲಿ ಪುಟಿನ್ ಆಪ್ತನ ದಂಗೆ ಹಠಾ ದಂಡ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆ ಕೇಳಲಾಗಿದೆ ನೋಡಿ ರಷ್ಯಾ ಪರವಾಗಿ ಯುದ್ಧ ಭೂಮಿ ಹಾಗೂ ಸಂಘರ್ಷ ಸ್ಥಳದಲ್ಲಿ ಹೋರಾಡುತ್ತಿದ್ದ ವ್ಯಾಗ್ನರ್ ಎಂಬ ಖಾಸಗಿ ಸೇನಾಪಡೆ ರಷ್ಯಾ ವಿರುದ್ಧವೇ ಬಂಡೆದ್ದು ಭಾರಿ ಸಂಚಲನ ಮೂಡಿಸಿದೆ ಅರ್ಥ ಆಯ್ತಾ ರಷ್ಯಾಗೆ ಒಂದು ಬಲಗೈಯಾಗಿ ಎಡಗೈ ಬಂಟವಾಗಿ ಕಾರ್ಯವನ್ನು ನಿರ್ವಹಿಸಿದ ವ್ಯಾಗ್ನರ್ ಸೇನಾಪಡೆ ಈಗ ರಷ್ಯಾದ ವಿರುದ್ಧವೇ ಬಂಡೆದ್ದಿದೆ ರಷ್ಯಾದಲ್ಲಿ ಅಧಿಕೃತ ಸೇನೆಯಂತೆ ಖಾಸಗಿ ಸೇನಾಪಡೆಗಳಿವೆ ಅರ್ಥ ಆಯ್ತಾ ತಮಗೊಂದು ಪ್ರಶ್ನೆ ಕಾಡ್ತಿರ್ಬಹುದು ಯಾಕಂದ್ರೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ಅಂದ್ರೆ ಭಾರತದಲ್ಲಿ ಸೇನಾಪಡೆ ಇದೆ ನೌಕಾಪಡೆ ಇದೆ ವಾಯುಪಡೆ ಇದೆ ಇಟ್ ದೇರ್ ಇಸ್ ನೋ ಪ್ರೈವೇಟ್ ಒಂದು ಪಡೆಗಳಿಲ್ಲ ಅದರಲ್ಲಿ ಯಾವುದೋ ಒಂದು ಆರ್ಮಿಗಳಿಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ರಷ್ಯಾದಲ್ಲಿ ಒಂದು ಪ್ರೈವೇಟ್ ಈ ತರ ಆರ್ಮಿಗಳಿದಾವೆ ಪ್ರೈವೇಟ್ ಸೇನಾ ಪಡೆಗಳಿದಾವೆ ಅರ್ಥ ಅದರಲ್ಲಿ ಯಾವ್ದಂದ್ರ ವ್ಯಾಗ್ನರ್ ಅಂತಕ್ಕಂಥದ್ದು ಅದರಲ್ಲಿ ಇವಿಗನ್ ಟ್ರಿಗೋಜಿಯನ್ ಅಂತಕ್ಕಂಥದ್ದು ಇದು ಒಂದು ರಷ್ಯನ್ ವರ್ಡ್ ಗೆ ಗೊತ್ತಿರಬೇಕು ಇವ್ಗೇನಿ ಅಂತಕ್ಕಂಥ ಒಂದು ನೇತೃತ್ವದಲ್ಲಿ ಇರತಕ್ಕಂಥ ಒಂದು ಪಡೆ ಅಂದ್ರೆ ವ್ಯಾಗ್ನರ್ ಅಂತಕ್ಕಂಥದ್ದು ಈ ಪಡೆಯು ಕೂಡ ಒಂದು ರಷ್ಯಾದತ್ತ ದಾಪಲ ಹಾಕಲು ಇಟ್ಟಿದೆ ಅಂದ್ರೆ ರಷ್ಯಾದಲ್ಲಿ ಏನಂದ್ರೆ ಇದು ಒಂದೇ ಅಲ್ಲ ಸುಮಾರು ಖಾಸಗಿ ಸೇನಾಪಡೆಗಳಿದವೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವ್ದು ವ್ಯಾಗ್ನರ್ ಅಂತಕ್ಕಂಥ ಸೇನಾಪಡೆ ಈ ವ್ಯಾಗ್ನರ್ ಅಂತಕ್ಕಂಥ ಸೇನಾಪಡೆಯನ್ನು ಮುಂದೆಸ್ತಿದವರು ಯಾರಾದ್ರೆ ಇವಾಗೇನಿ ಅಂತಕ್ಕಂಥ ವ್ಯಕ್ತಿ ಈಗ ಏನಾಗಿದೆ ಅಂದ್ರೆ ರಷ್ಯಾದ ವಿರುದ್ಧವಾಗಿ ದಂಗೆದ್ದು ರಷ್ಯಾದ ಒಂದು ಅಂದ್ರೆ ರಷ್ಯಾದ ಒಂದು ಪ್ರದೇಶಗಳನ್ನ ವಶಪಡಿಸಿಕೊಳ್ಳಲು ಇದು ಮುಂದಾಗ್ತಾ ಇದೆ ಈ ಪಡೆ ಮುಖ್ಯಸ್ಥ ಆಗಿರ್ತಕ್ಕಂಥ ವಾಲ್ಡಿಮಿರ್ ಪುಟಿನ್ ಈ ಪಡೆ ಮುಖ್ಯಸ್ಥ ಸಡಿ ವ್ಲಾಡಿಮಿರ್ ಪುಟಿನ್ ಆಪ್ತ ಈ ಪಡೆಯ ಮುಖ್ಯಸ್ಥ ಅಂದ್ರೆ ನಾನು ಈಗ ಏನು ಹೇಳಿದೆ ಜಸ್ಟ್ ವ್ಯಾಗ್ನರ್ ಅಂತಕ್ಕಂಥ ಪಡೆ ಈ ವ್ಯಾಗ್ನರ್ ಅಂತಕ್ಕಂಥ ಪಡೆಯ ಮುಖ್ಯಸ್ಥ ಯಾರು ಅಂತ ಹೇಳಿದೆ ನಾನು ಇಲ್ಲಿ ಯುಗೇನಿ ಅಂತಕ್ಕಂಥ ವ್ಯಕ್ತಿ ಯುಗೇನಿ ಅಂತಕ್ಕಂಥ ವ್ಯಕ್ತಿ ರಷ್ಯಾದ ಒಂದು ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಅವರ ಏನಂದ್ರೆ ಅವರು ಒಂದು ಆಪ್ತರಾಗಿದ್ದಾರೆ ಉಕ್ರೇನ್ ಸಮರದಲ್ಲಿ ರಷ್ಯಾ ಯೋಧರ ಜೊತೆ ಈತನ ಪಡೆ ಕೂಡ ಕಾದಾಡುತ್ತದೆ ರಷ್ಯಾದ ಇದ್ದಲ್ಲಿ ನಾನು ಹೇಳಿದೆ ಯಗ್ನರ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡಿದೆ ಯುಕ್ರೇನ್ ವಿರುದ್ಧವಾಗಿ ಯುದ್ಧ ನಡೆದಾಗ ರಷ್ಯಾದ ಪರವಾಗಿ ಈ ಒಂದು ಪಡೆ ಹೋರಾಡಿದೆ ಉಕ್ರೇನ್ ನಲ್ಲಿ ಬೀಡು ಬಿಟ್ಟಿರುವ ಐವತ್ತು ಸಾವಿರ ಯೋಧರನ್ನು ಹೊಂದಿರುವ ಈ ಸೇನಾ ಸೇನೆ ಪುಟಿನ್ ರಕ್ಷಣಾ ಸಚಿವ ಹಾಗೂ ಸೇನಾ ಮುಖ್ಯಸ್ಥರ ವಿರುದ್ಧ ಆಕ್ರೋಶಗೊಂಡು ಏಕೈಕ ಬಂಡಾಯ ಸಾರಿತ್ತು ಅರ್ಥ ಆಯ್ತಾ ಪುಟಿನ್ ಅಂದ್ರೆ ಈ ಒಂದು ಪುಟಿನ್ ಅಂತಕ್ಕಂಥ ಇವರು ಏನಂದ್ರೆ ರಷ್ಯಾದವರು ಈ ರಷ್ಯಾದ ಒಂದು ಈ ಒಂದು ಸರ್ಕಾರಿ ಒಂದು ಸೇನಾಪಡೆಗಳು ಇದ್ದಾವೆ ಆ ಸರ್ಕಾರಿ ಸೇನಾಪಡೆಗಳು ಒಂದು ರಕ್ಷಣಾ ಸಚಿವರು ಮತ್ತು ಈ ವ್ಯಾಗ್ನರ್ ಅಂತಕ್ಕಂಥ ಒಂದು ಏನ್ ಸೇನಾಪಡೆ ಇದೆ ಅದರ ಒಂದು ಮುಖ್ಯಸ್ಥರ ಮಧ್ಯದಲ್ಲಿ ಸ್ವಲ್ಪ ಟಸಲ್ ಆಗ್ಬಿಟ್ಟು ಏನಾಗಿದೆ ಏಕಾಏಕ ಬಂಡಾಯವನ್ನು ಸಾರಿದ್ದಾರೆ ಹಾಗಾದರೆ ಈ ಒಂದು ನಾಲ್ಕು ಕ್ಯಾಪ್ಟರ್ ಹೊಡೆದುಳಿಸಿ ರುಸ್ರೋ ನಗರಗಳನ್ನು ರುಸ್ರೋ ನಗರವನ್ನು ವಶಕ್ಕೆ ತೆಗೆದುಕೊಂಡು ಖಾಸಗಿ ಸೇನೆ ಎರಡು ಸಾವಿರದ ಎಂಟರಲ್ಲಿ ಸ್ಥಾಪನೆ ಆಗಿತ್ತು ಅರ್ಥ ಆಯ್ತಾ ರುಸ್ರೋ ನಗರವನ್ನು ಕೂಡ ವಶ ಪಡಿಸ್ಕೊಂಡಿದ್ದಾರೆ ಯಾರಂದರೆ ವ್ಯಾಗ್ನರ್ ಅಂತಕ್ಕಂಥ ಸಂಸ್ಥೆ ನಾಲ್ಕು ಕ್ಯಾಪ್ಟರ್ಗಳನ್ನು ಹೊಡೆದು ಉಳಿಸಿದ್ದಾರೆ ಈ ಸೇನೆ ಎರಡು ಸಾವಿರದ ಎಂಟರಲ್ಲಿ ಸ್ಥಾಪನೆ ಆಗಿತ್ತು ಹಾಗಾದರೆ ಇತ್ತೆಲ್ಲ ಗೊತ್ತಾಯಿತು ನಮಗೇನು ಗೊತ್ತಾಯ್ತು ಅಂದರೆ ರಷ್ಯಾದಲ್ಲಿ ಇತ್ತೀಚೆಗೆಂದ್ರೆ ವ್ಯಾಗ್ನರ್ ಅಂತಕ್ಕಂಥ ಸಂಸ್ಥೆ ಈ ವ್ಯಾಗ್ನರ್ ಅಂತಕ್ಕಂಥ ಒಂದು ಖಾಸಗಿ ಸೇನಾಪಡೆ ರಷ್ಯಾದ ವಿರುದ್ಧವಾಗಿ ದಂಗೆಯಿದೆ ಯಾಕಂದರೆ ಇನ್ನೊಂದು ಏನಂದರೆ ಒಂದು ಫ್ಯಾಕ್ಟ್ ಅಂದರೆ ಇತ್ತಿ ಅವರು ಏನಂದರೆ ರಷ್ಯಾದ ಜೊತೆಗೆ ಯುಕ್ರೇನ್ ವಿರುದ್ಧವಾಗಿ ಹೋರಾಡಿದರು ಇತ್ತೀಚೆಗೆ ಬಂಡ ಎದ್ದಿದ್ದಾರೆ ಅಂತಕ್ಕಂಥ ಇಷ್ಟು ಗೊತ್ತಾಯಿತು ಹಾಗಾದರೆ ದಂಗೆಗೆ ಕಾರಣಗಳೇನು ನೋಡಿ ಉಕ್ರೇನ್ನಿಂದ ಕೆಲ ಪ್ರದೇಶಗಳು ರಷ್ಯಾ ಬಂಡುಕೋರರ ಪಾಲಾಗಿದೆ ಅರ್ಥ ಆಯಿತಾ ಉಕ್ರೇನ್ನ ಕೆಲವು ಪ್ರದೇಶಗಳೇನಾಗಿದೆ ಬಂಡುಕೋರ ಪಾಲಾಗಿದೆ ಇದಕ್ಕೆ ಕಾರಣ ಯಾವುದಂದ್ರೆ ವ್ಯಾಗ್ನರ್ ಖಾಸಗಿ ಸೇನಾ ಒಂದು ವಾದವಾಗಿದೆ ಇದಕ್ಕೆ ನಾವೇ ಕಾರಣರು ಅಂತಕ್ಕಂಥದ್ದು ವ್ಯಾಗ್ನರ್ ಪಡೆಯ ಒಂದು ವಾದ ಯುಕ್ರೇನ್ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದಾಗಿ ಹೇಳುತ್ತದೆ ಆದರೆ ಹಿರಿಮೆಯನ್ನು ರಷ್ಯಾ ಸೇನೆ ಪಡೆದುಕೊಂಡಿದ್ದಾರೆ ಎಂಬ ಸಿಟ್ಟು ಇದೆ ಅಲ್ಲದೆ ತನ್ನ ದಮನಕ್ಕೆ ರಷ್ಯಾ ಸೇನೆ ಯತ್ನಿಸುತ್ತಿದೆ ಎಂದು ಇದು ಏನಾಗ್ತದೆ ಕುದೀತಾ ಇದೆ ಇಲ್ಲಿ ಸಿಂಪಲ್ ಆಗಿ ನಿಮಗೆ ಹೇಳೋದಾದ್ರೆ ಏನಂದ್ರೆ ಈ ಏನು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಯುದ್ಧ ನಡೆದಿತ್ತು ಆ ಸಂದರ್ಭದಲ್ಲಿ ಯುಕ್ರೇನ್ವನ್ನ ಸಂಪೂರ್ಣವಾಗಿ ಮಣಿಸುವಲ್ಲಿ ರಷ್ಯಾ ಏನಾಗಿದೆ ಸಮರ್ಥವಾಗಿದೆ ಮತ್ತು ಸಮರ್ಥವಾಗಿ ನಿಭಾಯಿಸಿದೆ ಆದರೆ ಸಮರ್ಥವಾಗಿ ನಿಭಾಯಿಸುವುದರಲ್ಲಿ ಈ ಒಂದು ವ್ಯಾಗ್ನರ ಪಡೆಯ ಒಂದು ಹಸ್ತಕ್ಷೇಪ ಮಹತ್ವದಾಗಿದೆ ಬಟ್ ಏನಾಗಿದೆ ಅಂದ್ರೆ ಇದಕ್ಕೆ ಅಂತ ಶ್ರೇಯಸ್ಸನ್ನ ಸಿಕ್ಕಿಲ್ಲ ನಮಗ್ ಶ್ರೇಯಸ್ ಸಿಗ್ಬೇಕಾಗಿತ್ತು ಅನ್ನೋದು ಒಂದು ಅಸಮಾಧಾನ ಇನ್ನೊಂದು ಅಸಮಾಧಾನ ಏನಂದ್ರೆ ರಷ್ಯಾದ ಒಂದು ಸರ್ಕಾರಿ ಒಂದು ಸೇನಾಪಡೆ ಏನಿದೆ ಈ ವಾಗ್ನರ್ ಸೇನಾಪಡೆಯನ್ನ ವ್ಯಾಗ್ನರ್ ಸೇನಾಪಡೆಯನ್ನ ಹತ್ತೆಗ್ತಾ ಇದೆ ಅದನ್ನ ಮೊಟಕುಗೊಳಿಸ್ತಾ ಇದೆ ಅನ್ನೋದು ಇವರ ಒಂದು ವಾದವಾಗಿದೆ ಆದುದರಿಂದಾಗಿ ಇವರು ಏನ್ ಮಾಡಿದ್ದಾರೆ ರಷ್ಯಾದ ವಿರುದ್ಧವಾಗಿ ದಂಗೆ ಎದ್ದಿದ್ದಾರೆ ಅಂತಕ್ಕಂಥ ಫ್ಯಾಕ್ಟ್ಸ್ ಗೊತ್ತಿರಬೇಕು ನೋಡಿ ವಿಶ್ವದ ಅತಿ ದೊಡ್ಡ ರಾಮಾಯಣ ದೇವಾಲಯವನ್ನ ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನ್ ಬಿಹಾರ್ ಇಸ್ ದ ರೈಟ್ ಆನ್ಸರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅರ್ಥೈತ ವಿಶ್ವದ ಅತಿ ದೊಡ್ಡ ರಾಮಾಯಣ ದೇವಾಲಯವನ್ನ ಎಂದರೆ ಬಿಹಾರದಲ್ಲಿ ನಿರ್ಮಾಣವನ್ನು ಮಾಡಲಾಗ್ತಾ ಇದೆ ಬಿಹಾರದ ಪೂರ್ವ ಚಂಪಾರಣ ಜಿಲ್ಲೆಯಲ್ಲಿ ಜೂನ್ ಇಪ್ಪತ್ತರಂದು ವಿಶ್ವದ ಅತಿ ದೊಡ್ಡ ರಾಮಾಯಣ ದೇವಾಲಯದ ನಿರ್ಮಾಣ ಕಾರ್ಯ ಕಾರ್ಯಕ್ಕೆ ಇತ್ತೀಚೆಗೆ ಮಾಡದ ಚಾಲನೆಯನ್ನು ದೊರೆತಿದೆ ಈ ದೇವಾಲಯವು ಕಾಂಬೋಡಿಯಾದ ಪ್ರಖ್ಯಾತ ಅಂಕೋರ ವಾಟ್ ದೇವಾಲಯದ ಸಂಕೀರ್ಣಕ್ಕಿಂತ ಎತ್ತರವಾಗಲಿದೆ ಎಂದು ನಿರೀಕ್ಷೆಯನ್ನು ಮಾಡಲಾಗಿದೆ ಸಿಂಪಲ್ ಆಗಿ ಗೊತ್ತಿರಬೇಕು ಅಂದರೆ ಈ ಒಂದು ಹಿಂದೂ ದೇವಾಲಯಕ್ಕೆ ಸಂಬಂಧಪಟ್ಟಾಗ ಅಂದರೆ ಹಿಂದೂ ಧರ್ಮಕ್ಕೆ ಹಾಗೆ ಕಾಂಬೋಡದಲ್ಲಿ ಇರ್ತಕ್ಕಂಥ ಅಂಕೋರ ವಾಟ್ ದೇವಾಲಯ ಇದೆ ಅನ್ನೋದು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಈಗ ಏನಾಗಿದ್ರೆ ಈ ಸಪೋಸ್ ಇದು ಬಿಹಾರದ ಒಂದು ಪೂರ್ವ ಚಂಪಾಣದಲ್ಲಿ ಈ ಒಂದು ರಾಮಾಯಣ ದೇವಾಲಯ ನಿರ್ಮಾಣವಾದಲ್ಲಿ ಇದಕ್ಕೆ ಹಿನ್ನೆಲೆ ಮಾಡಲಿದೆ ಅಂದ್ರೆ ಇದಕ್ಕೆ ಹಿಂದ್ ಹಾಕಲಿದೆ ಇದಕ್ಕಿಂತಲೂ ದೊಡ್ಡದಾಗಲಿದೆ ಅಂತಕ್ಕಂಥದ್ದು ಏನ್ ಮಾಡಿದರೆ ನಿರೀಕ್ಷೆಯನ್ನು ಮಾಡಿದ್ದಾರೆ ಈ ದೇವಾಲಯವು ಮೂರು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಚದರ ಅಡಿಗಳಷ್ಟು ವಿಸ್ತಾರವನ್ನ ವಿಸ್ತಾರದ ಭೂಮಿಯನ್ನು ಹೊಂದಿದೆ ಅಂತ ಇಟ್ ಇಸ್ ನಾಟ್ ರಿಕ್ವೈರ್ಡ್ ವ್ಯಾ ವಾಟ್ ಹ್ಯಾವ್ ಟು ರಿಮೆಂಬರ್ ಅಂದರೆ ರಾಮಾಯಣ ದೇವಾಲಯ ಅಂತಕ್ಕಂಥ ನಿರ್ಮಾಣ ನಿರ್ಮಾಣ ಆಗ್ತಾ ಇದೆ ಅದು ಬಿಹಾರದ ರಾಜ್ಯದಲ್ಲಿ ಬಿಹಾರದ ಚಂಪಾಣದಲ್ಲಿ ನಿರ್ಮಾಣವಾಗ್ತಾ ಇದೆ ಇದಕ್ಕೆ ಚಾಲನೆ ಸಿಕ್ಕಿದೆ ಇದು ಏನಾದರೂ ನಿರ್ಮಾಣ ಆದರೆ ಕಾಂಬೋಡ್ಯದಲ್ಲಿ ಇರ್ತಕ್ಕಂಥ ಪ್ರಕೃತ ಅಂಕೋರ ವಾಟ್ ಅಂತಕ್ಕಂಥ ದೇವಾಲಯ ಒಂದು ಸಂಕರಣ ಏನಿದೆ ಅದಕ್ಕಿಂತಲೂ ದೊಡ್ಡದಾಗಲಿದೆ ಬಿಹಾರದಲ್ಲಿ ನಿರ್ಮಾಣ ಮಾಡ್ತಾ ಇದಾರೆ ಅಂತಕ್ಕಂಥ ಫ್ಯಾಕ್ಟು ಗೊತ್ತಿರಬೇಕು ಇನ್ನು ಭಯವಾದ ರಾಮ ಮಂದಿರ ನಿರ್ಮಾಣಕ್ಕೆ ಅಂದಾಜು ಇಷ್ಟು ಕೋಟಿ ರೂಪಾಯಿಗಳನ್ನು ವೆಚ್ಚವಾಗಲಿದೆ ಅಂತ ಹೇಳ್ತಾ ಇದ್ದಾರೆ ರಾಮಾಯಣ ದೇವಾಲಯದ ವಾಸ್ತುಶಿಲ್ಪದ ವಿನ್ಯಾಸವು ಮೂರು ಸಂಪ್ರದಾಯಿಕ ದೇವಾಲಯಗಳಿಂದ ಸ್ಫೂರ್ತಿ ಪಡೆದಿದೆ ಮೂರು ದೇವಾಲಯಗಳಿಂದ ಸ್ಫೂರ್ತಿ ಪಡೆದು ಬಿಹಾರದಲ್ಲಿ ರಾಮಾಯಣ ದೇವಾಲಯವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಮೂರು ಯಾವುದು ಅಂಕೋರ ವಾಟ್ ಅಂತಕ್ಕಂಥ ದೇವಾಲಯಲ್ಲಿದೆ ಕಾಂಬೋಡೆದಲ್ಲಿದೆ ಇನ್ನ ರಾಮನಾಥ ಸ್ವಾಮಿ ದೇವಾಲಯಲ್ಲಿದೆ ರಾಮೇಶ್ವರಂ ಇನ್ನು ಮೀನಾಕ್ಷಿ ಸುಂದರೇಶ್ವರ ದೇವಾಲಯಲ್ಲಿದೆ ಮಧುರೈಲಿದೆ ಈ ಮೂರು ದೇವಾಲಯಗಳಿಂದ ಸ್ಫೂರ್ತಿ ಪಡೆದು ವಿಶ್ವದ ಅತಿ ದೊಡ್ಡ ರಾಮಾಯಣ ದೇವಾಲಯವನ್ನ ಎಲ್ಲಿ ಬಿಹಾರದಲ್ಲಿ ನಿರ್ಮಾಣ ಮಾಡಲಾಗ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಬಹಳ ಇಂಪಾರ್ಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಮೂಡ ಬಿತ್ತನೆ ಬಳಸುವ ಸಾಂಪ್ರದಾಯಿಕ ರಾಸಾಯನಿಕ ವಸ್ತು ಯಾವುದು ಸಾರಿ ಮೂಡ ಬಿತ್ತನಲ್ಲಿ ಬಳಸುವ ರಾಸಾಯನಿಕ ವಸ್ತು ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವಂದ್ರೆ ದಟ್ ಇಸ್ ಎರಡನೇ ಆಪ್ಷನ್ ಸಿಲ್ವರ್ ಅಯೋಡೈಡ್ ಇಸ್ ದ ರೈಟ್ ಆನ್ಸರ್ ನೋಡಿ ಇದನ್ನು ಕೂಡ ಬಹಳ ಇಂಪಾರ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಸುಮಾರು ಬಾರಿ ನಿಮ್ಮ ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕೇಳಿದ್ದಾರೆ ಪಿ ಸಿ ಪಿ ಎಸ್ ಐ ಮತ್ತು ಎಸ್ ಡಿ ಎಫ್ ಡಿ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ ನೋಡಿ ಇದ್ರ ಕುರಿತು ಡಿಸ್ಕಶನ್ ಮಾಡೋಣ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾನ್ಪುರ್ ಇತ್ತೀಚೆಗೆ ಮೋಡ ಬಿತ್ತನೆ ಗುರಿಯೊಂದಿಗೆ ಮಹತ್ವದ ಒಂದು ಪರೀಕ್ಷಾ ಹಾರಾಟವನ್ನು ಕೈಗೊಂಡಿದೆ ಅರ್ಥ ಆಯ್ತಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿ ಅಂತ ಹೇಳ್ತೀವಿ ಐ ಐ ಟಿ ಕಾನ್ಪುರ್ ಏನು ಮಾಡಿದೆ ಇತ್ತೀಚೆಗೆ ಏನು ಮಾಡಿದೆ ಒಂದು ಇಂಪೋರ್ಟ್ ಆಗಿರ್ತಕ್ಕಂಥ ಪರೀಕ್ಷೆಯನ್ನು ಮಾಡಿದೆ ಅದು ಅದ್ಯಾವುದೋ ಮೋಡ ಬಿತ್ತನೆ ರಿಲೇಟೆಡ್ ಅದ್ರ ಕುರಿತು ಡಿಸ್ಕಶನ್ ಮಾಡೋಣ ನೋಡಿ ಮೋಡ ಬಿತ್ತನೆ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಮಳೆಯ ಸಾಧ್ಯತೆಗಳನ್ನು ಹೆಚ್ಚಿಸಲು ವಿವಿಧ ರಾಸಾಯನಿಕ ಏಜೆಂಟ್ಗಳನ್ನು ಮೋಡಗಳಲ್ಲಿ ಪರಿಚಯಿಸುವ ಪ್ರಕ್ರಿಯೆನ ನಾವೇನು ಕರಿತೀವಿ ಮೋಡ ಬಿತ್ತನೆ ಅಂತ ಕರಿತೀವಿ ಅಂದ್ರೆ ಯಾವುದೇ ಒಂದು ಸ್ಥಳದಲ್ಲಿ ಅಲ್ಲಿ ಏನಾಗಿರತ್ತಂದ್ರೆ ಈ ಒಂದು ಹನಿಗಳೇನಿರ್ತಾವ ಇವು ಭಾರವಾಗಿರ್ಲ ಇವು ಭಾರ ಆಗಿರಲಿಲ್ಲ ಅಂದ್ರೆ ಏನಾಗಲ್ಲ ಭೂಮಿಗೆ ಬರಲ್ಲ ಅಂದ್ರೆ ಮಳೆ ಆಗಲ್ಲ ಅಂತ ಅರ್ಥ ಇವುಗಳನ್ನು ಭಾರವಾಗಿ ನಾವೇನು ಮಾಡ್ತೀವಿ ಅಂದರೆ ಒಂದು ರಾಸಾಯನಿಕಗಳನ್ನು ಏನು ಮಾಡ್ತೀವಿ ಸಿಂಪಡಣೆನ ಮಾಡ್ತೀವಿ ಆ ಒಂದು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿ ಕೃತಕವಾಗಿ ಮಳೆ ಬರುವ ಥರ ನಾವು ಏನು ಮಾಡ್ತೀವಿ ಆ ಕ್ರಿಯೆಯನ್ನು ನಾವು ಮೋಡ ಬಿತ್ತನೆ ಅಂತ ಹೇಳ್ತೀವಿ ಸಿಲ್ವರ್ ಐಡೋಡ್ ಆಗಿರ್ಬೋದು ಡ್ರೈ ಐಸ್ ಆಗಿರ್ಬೋದು ಇವು ಮೋಡಗಳಲ್ಲಿ ಏನು ಮಾಡಲಾಗುತ್ತೆ ಸಿಂಪಡಣೆ ಮಾಡಲಾಗುತ್ತೆ ಇದರಿಂದ ಮೋಡ ಬಿತ್ತನೆ ವರ್ಷಕ್ಕೆ ಸರಿಸುಮಾರು ಹತ್ತರಿಂದ ಮೂವತ್ತರಷ್ಟು ಮಳೆಯ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಂದರೆ ಮೋಡ ಬಿತ್ತನೆ ಮಾಡಿದ ತಕ್ಷಣ ಹಂಡ್ರೆಡ್ ಪರ್ಸೆಂಟೇಜ್ ಮಳೆ ಆಗುತ್ತೆ ಇಷ್ಟು ಅಂದರೆ ಒಂದು ಐವತ್ತು ಅರವತ್ತು ಪರ್ಸೆಂಟೇಜ್ ಮಳೆಯ ಪ್ರಮಾಣ ಇನ್ಕ್ರೀಸ್ ಆಗುತ್ತೆ ಇಟ್ ಇಸ್ ನಾಟ್ ಆ ಒಂದು ಶ್ಯೂರಿಟಿ ಇರಲಾರ್ದೆ ಇರ್ತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಹತ್ತರಿಂದ ಮೂವತ್ತು ಪರ್ಸೆಂಟೇಜ್ ಅಷ್ಟು ಏನಾಗುತ್ತೆ ಮಳೆ ಬರುವ ಪ್ರಮಾಣ ಮತ್ತು ಮಳೆ ಹೆಚ್ಚುವ ಪ್ರಮಾಣ ಏನಾಗುತ್ತೆ ಹೆಚ್ಚಾಗುತ್ತೆ ಅರ್ಥ ಆಯ್ತಾ ಇದಕ್ಕೆ ನಾವೇನಂತೀವಿ ಮೋಡ ಬಿತ್ತನೆ ಅಂತ ನಾವು ಹೇಳ್ತೀವಿ ಅರ್ಥ ಆಯ್ತಾ ಮೋಡ ಬಿತ್ತನೆಯಲ್ಲಿ ಇನ್ನೂ ಕೆಲವು ರಾಸಾಯನಿಕ ವಸ್ತುಗಳನ್ನು ಯೂಸ್ ಮಾಡ್ತಾರೆ ಬಟ್ ಪ್ರಮುಖವಾಗಿ ಸಿಲ್ವರ್ ಅಯೋಡ್ ಮತ್ತು ಡ್ರೈ ಏಸ್ಗಳನ್ನು ಬಳಸಲಾಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು ಎಸ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದರಲ್ಲಿ ಮೇಲಿನ ಯಾವುದು ಅಲ್ಲ ಅರ್ಥ ಆಯ್ತಾ ಈ ಆಪ್ಷನ್ ಅಲ್ಲಿ ಯಾವುದು ಕೊಟ್ಟೆ ಇಲ್ಲ ಅರ್ಥ ಆಯ್ತಾ ಇದು ಏನಾಗಿದೆ ಅಂದ್ರೆ ಇಲ್ಲಿ ಇನ್ನೊಂದು ಆಪ್ಷನ್ ಕೊಡಬೇಕಾಗಿತ್ತು ಬಟ್ ಕೊಟ್ಟಿಲ್ಲ ಇದಕ್ಕೆ ಏನಾಗಿದೆ ಅಂದ್ರೆ ಮೇಲಿನ ಯಾವುದು ಅಲ್ಲ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಯಾಕೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಬಿಕಾಸ್ ಇದರಲ್ಲಿ ಮಾಧವ್ ಕೌಶಿಕ್ ಅಂತಕ್ಕಂಥವ್ರು ಏನಾದ್ರಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಸ್ತುತ ಅಧ್ಯಕ್ಷ ಇದಾರೆ ಬಟ್ ಅವ್ರ ಹೆಸರು ಇದರಲ್ಲಿ ಇಲ್ಲ ಅರ್ಥ ಆಯ್ತಾ ಇದ್ರ ಮೇಲೆ ಪ್ರಶ್ನೆ ಯಾಕೆ ಅಂದ್ರೆ ನೋಡಿ ಸುಧಾಮೂರ್ತಿ ವಿಜಯಶ್ರೀ ಮಂಜು ನಾಯಕಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಇದರ ಮೇಲೆ ಪ್ರಶ್ನೆ ಕೇಳಲಾಗಿದೆ ಇದರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಈ ವರ್ಷದ ಬಾಲ ಸಾಹಿತ್ಯ ಪುರಸ್ಕಾರ ಹಾಗೂ ಯುವ ಪುರಸ್ಕಾರ ವಿಜೇತರ ಪಟ್ಟಿಯನ್ನ ಪ್ರಕಟಿಸಿದೆ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ ಕನ್ನಡದ ಲೇಖಕಿ ಸುಧಾಮೂರ್ತಿ ವಿಜಯಶ್ರೀ ಹಾಲಾಡಿ ಸೇರಿ ಇಪ್ಪತ್ತೆರಡು ಜನರು ಹಾಗೂ ಯುವ ಜನ ಯುವ ಪುರಸ್ಕಾರಕ್ಕೆ ಮಂಜು ನಾಯಕಿ ಚಳ್ಳೂರಿ ಸೇರಿ ಇಪ್ಪತ್ತು ಲೇಖರು ಭಾಜನರಾಗಿದ್ದಾರೆ ಒಟ್ಟಾರೆಯಾಗಿ ಯಾವುದು ಯಾವ ಪ್ರಶಸ್ತಿ ಅಂದರೆ ಬಾಲ ಪುರಸ್ಕಾರ ಪ್ರಶಸ್ತಿಗೆ ಇಪ್ಪತ್ತೆರಡು ಜನರನ್ನ ತದನಂತರದಲ್ಲಿ ಯುವ ಪುರಸ್ಕಾರಕ್ಕೆ ಇಪ್ಪತ್ತು ಜನರನ್ನ ನೇಮಕ ಮಾಡಲಾಗಿದೆ ಲೇಖಕಿ ಸುಧಾಮೂರ್ತಿ ಅವರು ಗ್ರ್ಯಾಂಡ್ ಪೇರೆಂಟ್ಸ್ ಬ್ಯಾಗ್ ಆಫ್ ಸ್ಟೋರೀಸ್ ಎಂಬ ಕಥಾ ಸಂಕಲನಕ್ಕೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಸುಧಾಮೂರ್ತಿ ಸುಧಾಮೂರ್ತಿ ಹೆಸರಿನಾಗ್ತಾ ಇದೆ ಇಲ್ಲಿ ಯಾಕೆ ಹೈಲೈಟ್ ಮಾಡ್ತಾ ಇದಾರೆ ಅವರು ಇಂಪಾರ್ಟೆಂಟು ಅದಕ್ಕೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಹೈಲೈಟ್ ಏನ ಮಾಡ್ತಾ ಇದ್ರೆ ಅವರು ಸೇರಿ ಏನಾಗಿದೆ ಅಂದ್ರೆ ಇಪ್ಪತ್ತೆರಡು ಜನಕ್ಕೆ ಪ್ರಶಸ್ತಿಯನ್ನ ನೀಡಲಾಗಿದೆ ನಿಮ್ಮ ಒಂದು ಕೆಇ ಎಕ್ಸಾಮಿನೇಷನ್ ಏನು ನಡೆಸ್ತಾ ಇದ್ರೆ ಆ ಕೆ ಎಕ್ಸಾಮಿನೇಷನ್ ಎಕ್ಸಾಮಿನೇಷನಲ್ಲಿ ಒಂದು ಜಿ ಕೆ ಪತ್ರಿಕೆ ಇರುತ್ತೆ ಇನ್ನೊಂದು ಯಾವ್ದು ಇರುತ್ತೆ ಅಂದ್ರೆ ನಿಮಗೆ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ಆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇರುತ್ತೆ ಅದರಲ್ಲಿ ಕನ್ನಡ ಏನಿದೆ ಅದಕ್ಕೆ ಇದು ಇಂಪಾರ್ಟ್ ಆಗಿರ್ತಕ್ಕಂಥ ಮಾಹಿತಿ ಅರ್ಥ ಆ ಕನ್ನಡ ಪೇಪರ್ ಏನು ಬರೀತಾ ಇದ್ರಿ ಅವ್ರಿಗೆ ಇದು ಇಂಪಾರ್ಟೆಂಟ್ ನೋಡ್ರಿ ಮತ್ತೊಬ್ಬ ಕನ್ನಡತೆ ವಿಜಯಶ್ರೀ ಹಾಲಾಡಿ ಅವರು ಸೂರಕಿ ಗೇಟ್ ಮಕ್ಕಳ ಕಾದಂಬರಿಗೆ ಬಾಲ ಸಾಹಿತ್ಯ ಪುರಸ್ಕಾರ ಲಭಿಸಿದೆ ಡೈರೆಕ್ಟ್ ಆಗಿ ಸೂರಕಿ ಗೇಟ್ ಮಕ್ಕಳ ಕಾದಂಬರಿ ಯಾರಿಗೆ ಸಂಬಂಧಿಸಿದೆ ಈ ತರ ಪ್ರಶ್ನೆ ಕೇಳ್ತಾರೆ ಇನ್ನೊಂದಿರಿದ್ರೆ ಗ್ರ್ಯಾಂಡ್ ಪೇರೆಂಟ್ಸ್ ಬ್ಯಾಗ್ ಆಫ್ ದಿ ಸ್ಟೋರೀಸ್ ಅಂತಕ್ಕಂಥ ಯಾರಿಗೆ ಸಂಬಂಧಿಸಿದೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ ಸೊ ಆದುದರಿಂದಾಗಿ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕನ್ನಡದ ಯುವ ಕಥೆಗಾರ ಮಂಜು ನಾಯಕ್ ಚೋಳೂರ್ ಮತ್ತು ಅವರ ಒಂದು ಪೋ ಮತ್ತು ಇತರ ಕತೆಗಳು ಕಥಾ ಸಂಕಲನಕ್ಕೆ ಯುವ ಪುರಸ್ಕಾರ ದೊರೆತಿದೆ ಇವನ್ ಕೆಲವೊಂದು ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದೀನಿ ಸಣ್ಣ ಪುಟ್ಟ ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು ಇನ್ನು ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಭಾರತೀಯ ಲೇಖಕರ ಒಂದು ಪುಸ್ತಕಕ್ಕಾಗಿ ಎರಡು ಸಾವಿರದ ಹತ್ತರಲ್ಲಿ ಸ್ಥಾಪಿಸಲಾದ ವಾರ್ಷಿಕ ಪ್ರಶಸ್ತಿಯಾಗಿದೆ ಸಾಹಿತ್ಯ ಅಕಾಡೆಮಿ ಒಂದು ಬಾಲ ಸಾಹಿತ್ಯ ಪುರಸ್ಕಾರಗಳು ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭಿಸಲಾಯಿತು ಭಾರತೀಯ ಲೇಖಕರ ಪುಸ್ತಕಗಳಿಗಾಗಿ ಇದನ್ನು ನೀಡಲಾಗುತ್ತೆ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಅಂದರೆ ಇದು ಭಾರತೀಯ ಒಂದು ಭಾಷೆಗಳಲ್ಲಿ ಮೂವತ್ತೈದು ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ಯುವ ಬರಹಗಾರರನ್ನು ಗುರುತಿಸಲು ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಥಾಪಿಸಲಾದ ವಾರ್ಷಿಕ ಪ್ರಶಸ್ತಿಯಾಗಿದೆ ಡಿಫ್ರೆನ್ಸ್ ಏನಿದೆ ಬಾಲ ಸಾಹಿತ್ಯ ಪುರಸ್ಕಾರ ಮತ್ತು ಯುವ ಪುರಸ್ಕಾರ ಅಂತಕ್ಕಂಥದ್ದು ಗೊತ್ತಿರಬೇಕು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಇದು ಏನಂದ್ರೆ ಇದರಕ್ಕೆ ಒಂದು ಕ್ರೈಟೇರಿಯಾ ಅಂದ್ರೆ ಮೂವತ್ತೈದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸ ಆಗಿರಬೇಕು ಅಂತವ್ರಿಗೆ ಇದನ್ನ ನೀಡಲಾಗುತ್ತೆ ಅರ್ಥ ಆಯ್ತಾ ಎಸ್ ನೆಕ್ಸ್ಟ್ ನೋಡೋಣ ನೋಡ್ರಿ ಸಾಹಿತ್ಯ ಅಕಾಡೆಮಿ ಬಗ್ಗೆ ಮಾತಾಡ್ತಾ ಬಂದಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಗ್ಗೆ ಮಾತಾಡ್ತಾ ಬಂದಾಗ ಸ್ಥಾಪನೆ ಆಗೋದು ಸಾವಿರದ ಒಂಬೈನೂರ ಐವತ್ನಾಲ್ಕು ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಕಂಡು ಬರುತ್ತೆ ಪ್ರಸ್ತುತ ಅಧ್ಯಕ್ಷರಾದ್ರೆ ಮಾಧವ್ ಕೌಶಿಕ್ ಅವರು ಪ್ರಸ್ತುತವಾಗಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು ಅರ್ಥ ಆಯ್ತಾ ಅದಕ್ಕೆ ನಾನು ಏನು ಹೇಳಿದೆ ಆ ಪ್ರಶ್ನೆಯಲ್ಲಿ ಈ ಆಪ್ಷನ್ ಕೊಟ್ಟಿರ್ಲಿಲ್ಲ ಅದಕ್ಕೆ ಗೊತ್ತಿರಬೇಕು ಮಾಧವ್ ಕೌಶಿಕ್ ಅವರು ಪ್ರಸ್ತುತವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನೋಡಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಮಿಯಾವಾಕಿ ಅರಣ್ಯೀಕರಣ ಯಾವ ದೇಶದಲ್ಲಿ ಪ್ರಸಿದ್ಧವಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಪಾನ್ ಈಸ್ ದ ರೈಟ್ ಆನ್ಸರ್ ಇದು ಬಹಳ ಇಂಪೋರ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಇದು ಬಹಳ ನ್ಯೂಸ್ ಅಲ್ಲಿದೆ ಆದ್ದರಿಂದ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇದರ ಕುರಿತು ಡಿಸ್ಕಶನ್ ಮಾಡ ನೋಡಿ ಬಂಜರ ಭೂಮಿಯನ್ನ ಹಚ್ಚ ಹಸಿರಾಗಿಸುವ ಜಪಾನ್ ಒಂದು ಮಿಯಾವಾಕಿ ಅರಣ್ಯೀಕರಣ ವಿಧಾನ ಬಗ್ಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಉಲ್ಲೇಖವನ್ನ ಮಾಡಿದ್ದಾರೆ ಅತೈತ ನರೇಂದ್ರ ಮೋದಿಯವರು ನಮ್ಮ ದೇಶದ ಒಂದು ರಿಯಲ್ ಹೆಡ್ ಆಫ್ ದಿ ಗವರ್ನಮೆಂಟ್ ಏನಂತ ಹೇಳ್ತೀವಿ ಅವರು ಏನಾದರೂ ಮಾತಾಡಿದ್ರೆ ಅಥವಾ ಅವ್ರು ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅವು ಏನಾಗುತ್ತೆ ಆ್ಯಕ್ಚುಲಿ ಎಲ್ಲ ಎಕ್ಸಾಮು ಮತ್ತು ದೇಶದ ಒಂದು ಎಲ್ಲ ಪ್ರಜೆಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಒಂದು ಮಿಯಾವಾಕಿ ಅರಣ್ಯಕರಣದ ಬಗ್ಗೆ ಅವ್ರು ಏನ್ ಮಾಡಿದರೆ ಉಲ್ಲೇಖವನ್ನ ಮಾಡಿದ್ದಾರೆ ಹಾಗಾದ್ರೆ ಇದು ಮಿಯಾವಾಕಿ ಅರಣ್ಯಕರಣ ಅಂದ್ರೆ ಏನು ಇದರ ಹಿನ್ನೆಲೆ ಕೂಡ ನಾವು ಡಿಸ್ಕಶನ್ ಮಾಡೋಣ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲೇ ಜಪಾನಿನ ಒಂದು ಶಸ್ತ್ರಾಚಾರರಾಗಿರ್ತಕ್ಕಂಥ ಅಕೀರಾ ಅಕಿರಾ ಮಿಯಾವಾಕಿ ಅಂತಕ್ಕಂಥವ್ರು ಕಡಿಮೆ ಪ್ರದೇಶದಲ್ಲಿಯೂ ದಟ್ಟವಾದ ಅರಣ್ಯವನ್ನು ಅಲ್ಪವದಲ್ಲಿ ಬೆಳೆಸುವ ಬಗ್ಗೆ ಸಂಶೋಧನೆ ನಡೆಸಿ ಯಶಸ್ವಿಯಾದರು ಅರ್ಥ ಆಯ್ತಾ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಎಲ್ಲಿ ಜಪಾನ್ನಲ್ಲಿ ಯಾರಂದ್ರೆ ಅಕೀರಾ ಮಿಯಾವಾಕಿ ಅಂತಕ್ಕಂಥವ್ರು ಒಬ್ಬ ಅವರು ಕಡಿಮೆ ಪ್ರದೇಶದಲ್ಲಿ ಒಂದು ಸ್ಮಾಲ್ ಏರಿಯಾದಲ್ಲಿ ದಟ್ಟವಾದ ಅರಣ್ಯವನ್ನ ಅಲ್ಪಾವಧಿಯಲ್ಲಿ ಹೇಗೆ ಬೆಳೆಸೋದು ಅಂತಕ್ಕಂಥದ್ದು ಒಂದು ಯೋಚನೆ ಮಾಡಿಬಿಟ್ಟು ಅದು ಏನ್ ಮಾಡಿದರು ಸಕ್ಸಸ್ ಅನ್ನ ಕಾಣರು ಈ ವಿಧಾನ ಜಪಾನ್ನಲ್ಲಿ ಬಹು ಬೇಗ ಏನಾಯ್ತು ಪ್ರಸಿದ್ಧತೆಯನ್ನ ಪಡೆಯಿತು ಹೀಗಾಗಿ ಸಸ್ಯಶಾಸ್ತ್ರಜ್ಞರಿಗೆ ಗೌರವ ಸಲ್ಲಿಸುವುದಾಗಿ ಅವರ ಹೆಸರನ್ನೇ ಈ ಅರಣ್ಯಕ್ಕೆ ವಿಧಾನಕ್ಕೆ ನೀಡಲಾಗಿದೆ ಇಲ್ಲಿ ಮಿಯಾ ವಾಕಿ ಅಂತ ಯಾಕೆ ಹೆಸರಿಡಲಾಗಿದೆ ಈ ಒಂದು ಮಿಯಾ ವಾಕಿ ಅಂತಕ್ಕಂಥದ್ದು ಯಾರು ಸಂಶೋಧನೆ ಮಾಡಿದರೆ ಈ ವಿಧಾನವನ್ನ ಅವ್ರ ಹೆಸರನ್ನ ಇಡಲಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಅತ್ಯಂತ ಕಡಿಮೆ ಜಾಗದಲ್ಲಿ ಸ್ಥಳೀಯ ಪ್ರಭೇದಕ್ಕೆ ಸೇರಿದ ನೂರಾರು ಸಸಿಗಳನ್ನು ನೆಟ್ಟು ಅರಣ್ಯವನ್ನಾಗಿ ರೂಪಿಸುವ ಪರಿಕಲ್ಪನೆಯನ್ನ ಅಕೀರಾ ಮಿಯಾವಾಕಿ ಅವರು ಜಾರಿಗೆ ತಂದಿದ್ದರು ಈ ಮಾದರಿಯಲ್ಲಿ ಒತ್ತೊತ್ತಾಗಿ ಗಿಡಗಳನ್ನು ಬೆಳೆಸುವ ಕಾರಣದಿಂದ ಒಂದು ಎಕರೆ ಜಾಗದಲ್ಲಿ ಸಾವಿರಾರು ಗಿಡಗಳನ್ನ ಬೆಳೆಯುತ್ತವೆ ಒಟ್ಟಾರೆ ಏನಂದ್ರೆ ಒಂದು ಲಾರ್ಜ್ ಏರಿಯಾದಲ್ಲಿ ಅಲ್ಲಿ ಇಲ್ಲಿ ಒಂದು ಒಂದು ಸ್ಪಾರ್ಲಿ ಒಂದು ಗಿಡಗಳನ್ನ ಅಂದ್ರೆ ದೂರ ದೂರಾಗಿ ಬೆಳೆಯೋದಕ್ಕಿಂತ ಆ ಗಿಡಗಳನ್ನೇನಂದ್ರೆ ಕಡಿಮೆ ಏರಿಯಾದಲ್ಲಿ ಮತ್ತೊತ್ತಾಗಿ ಬೆಳೆಯೋದ್ರಿಂದ ಏನಾಗುತ್ತೆ ಗಿಡಗಳು ಹೆಚ್ಚಿಗಾಗುತ್ತೆ ಅದರಿಂದ ಬರ್ತಕ್ಕಂಥ ಔಟ್ಪುಟ್ ಕೂಡ ಹೆಚ್ಚಿಗಿರುತ್ತೆ ಇನ್ನ ಆಕ್ಸಿಜನ್ನು ಕೂಡ ಹೆಚ್ಚಾಗಿರುತ್ತೆ ಅಂತಕ್ಕಂಥದ್ದು ಇವರ ಒಂದು ವಿಧಾನವಾಗಿತ್ತು ಉಳಿದ ಅರಣ್ಯಕರಣ ಯೋಜನೆಗಳಿಗೆ ಹೋಲಿಸಿದರೆ ಸಸಿಗಳು ವೇಗವಾಗಿ ಬೆಳಿತಾವೆ ಇದರಲ್ಲಿ ವೇಗವಾಗಿ ಯಾಕಂದ್ರೆ ಅಲ್ಲಿ ನಾವು ಏನಾರ ಗಿಡಗಳನ್ನು ನಾವು ಅಕ್ಕಪಕ್ಕದಲ್ಲಿ ಬೆಳೆಸಿದ್ರೆ ಏನಾಗುತ್ತೆ ಅಂದ್ರೆ ಸೂರ್ಯನ ಬಿಸಿಲಿನಗೋಸ್ಕರ ಏನಾಗುತ್ತೆ ಅವುಗಳ ಮಧ್ಯದಲ್ಲಿ ಏನಾಗುತ್ತೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಕಾಂಪಿಟೇಷನ್ ಹೆಚ್ಚಾಗೋದ್ರಿಂದ ಏನಾಗುತ್ತೆ ಬೇಗನೆ ಬೆಳಿತಾವೆ ಏನಿದ್ರ ಉದ್ದೇಶ ಅಂದ್ರೆ ಇದರ ಮೂಲ ಉದ್ದೇಶವೇ ನಗರ ಪ್ರದೇಶಗಳಲ್ಲಿ ಸಣ್ಣ ಅಥವಾ ಅತಿ ಸಣ್ಣ ಪ್ರದೇಶಗಳಲ್ಲೂ ದಟ್ಟವಾದ ಅರಣ್ಯವನ್ನು ಸೃಷ್ಟಿಸುವುದು ಅಂದ್ರೆ ನಮ್ಮಲ್ಲಿ ಅನಿವಾರ್ಯ ಇರುತ್ತೆ ನಗರ ಪ್ರದೇಶದಲ್ಲಿ ಏನಾಗುತ್ತೆ ಜಾಗ ಕಡಿಮೆ ಇರುತ್ತೆ ಸೊ ದಟ್ ಆ ಕಡಿಮೆ ಜಾಗದಲ್ಲಿ ಕೂಡ ದಟ್ಟವಾಗಿ ಅರಣ್ಯ ಬೆಳೆಸಬೇಕು ಅಂತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಅದು ಸಾವಯವ ಅರಣ್ಯವನ್ನ ಬೆಳೆಸುವುದಾಗಿದೆ ಸಾವಯವ ಅರ್ಥ ಆಯ್ತಾ ಇಲ್ಲಿ ಯಾವುದೇ ಒಂದು ರಾಸಾಯನಿಕಗಳನ್ನ ಬೆಳೆಸಬಾರ್ದು ಅಂತಕ್ಕಂಥದ್ದು ಏಕೆಂದ್ರೆ ನಗರ ಅಭಿವೃದ್ಧಿ ಹೊಂದುವ ಹೊಂದುತ್ತಲ್ಲ ಅರಣ್ಯ ಪ್ರದೇಶ ಏನಾಗುತ್ತೆ ಕಣ್ಮರೆಯಾಗತ್ತೆ ಅಫ್ಕೋರ್ಸ್ ಇದು ಆಗ್ತಾ ಆಗುತ್ತೆ ಹಾಗೆ ಆಗುತ್ತೆ ಇದರಿಂದ ವಾತಾವರಣದಲ್ಲಿ ಹಲವು ಬದಲಾವಣೆ ಆಗಿದ್ದು ಭೂಮಿಯ ತಾಪಮಾನ ಏನಾಗಿದೆ ಹೆಚ್ಚಾಗಿದೆ ಮಾಲಿನ್ಯ ಮಿತಿ ಮೀರಿದೆ ಅರ್ಥ ಹೀಗಾಗಿ ಭೂಮಿಯ ಮೇಲೆ ಹಸಿರು ಹೊದಿಕೆಯನ್ನು ಹೆಚ್ಚಿಸಿ ಅರಣ್ಯವನ್ನು ಬೆಳೆಸುವುದೇ ಇದರ ಉದ್ದೇಶವಾಗಿತ್ತು ಅರ್ಥ ಆಯ್ತಾ ಇದ್ರ ಸಿಂಪಲ್ ಆಗಿ ಉದ್ದೇಶ ಏನಂದ್ರೆ ಒಂದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅರಣ್ಯ ಕಡಿಮೆ ಒಂದು ಸ್ಪೇಸ್ ಅಲ್ಲಿ ಹೆಚ್ಚಿನ ಅರಣ್ಯವನ್ನು ಬೆಳೆಸುವುದು ಬೆಳೆಸಿಬಿಟ್ಟು ಏನು ಮಾಡೋದಂದ್ರೆ ಈ ಭೂಮಿ ಮೇಲೆ ಆಗ್ತಕ್ಕಂಥ ಅಡ್ವಾನ್ಸ್ ಇಂಪ್ಯಾಕ್ಟ್ ಅನ್ನ ಭೂಮಿಯ ತಾಪಮಾನವನ್ನು ಡಿಕ್ರೀಸ್ ಮಾಡೋದು ಭೂಮಿಯನ್ನು ಹಸಿರು ಹೊದಿಕೆಯಾಗಿ ಮಾಡೋದು ಆಕ್ಸಿಜನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದು ಇದರ ಪ್ರಮುಖ ಉದ್ದೇಶವಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಎಲ್ಲಿ ಫೇಮಸ್ ಆಗಿತ್ತು ಅಂತಕ್ಕಂಥದ್ದು ಮತ್ತೆ ಯಾಕೆ ನ್ಯೂಸಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಇಂದ ಮೊದಲ ಮೊದಲನೇ ಪ್ರಶ್ನೆ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಅನ್ನ ಯಾವ ಸಹಾಯವಾಣಿಯೊಂದಿಗೆ ಕ್ರೋಢೀಕರಿಸಲಾಗಿದೆ ಅಂದರೆ ಒನ್ ಒನ್ ಟೂ ಅಂತಕ್ಕಂಥದ್ದು ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಯು ಎನ್ ಡಬ್ಲ್ಯೂ ಟಿ ಒತ್ತಾ ಯು ಎನ್ ಡಬ್ಲ್ಯೂ ಟಿ ಯಾವ ದೇಶ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ದಟ್ ಇಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ ಯಾವ ರಾಜ್ಯದ ಯುಟಿನಲ್ಲಿ ಡ್ರಗ್ಸ್ ಹಾವಳಿಯನ್ನು ಹತ್ತೆಕಲು ಆಪರೇಷನ್ ಕವಚನ ಪ್ರಾರಂಭಿಸಿತು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನವದೆಹಲಿ ಯಾವ ಸಂಸ್ಥೆಯು ಜಾಗತಿಕ ಆಹಾರ ನೀತಿ ವರದಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಾಗತಿಕ ಆಹಾರ ನೀತಿ ವರದಿ ಯಾವ ಕೇಂದ್ರ ಸಚಿವಾಲಯವು ಓಷನ್ ರಿಂಗ್ ಆಫ್ ಯೋಗ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯುಷ್ ಸಚಿವಾಲಯ ಇಸ್ ದ ರೈಟ್ ಆನ್ಸರ್ ಸೊ ದಟ್ ಇವತ್ತಿಗೆ ಎರಡನೇ ಮುಗಿಸೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್